ಇದು ಅಲ್ಲೋಲ ಕಲ್ಲೋಲ ಆಗಿದೆ ಭಾರತೀಯ ಜನತಾ ಪಾರ್ಟಿ ಅಲ್ಲ ಭಾರತೀಯ ಜನತಾ ಪಾರ್ಟಿ ಬಾಳಿನ ಶಿಸ್ತಿನ ಪಕ್ಷ ನಾವು ದೇಶ ಕಟ್ಟಕ್ಕೆ ಬಂದಿರೋರು ದೇಶಭಕ್ತರು ಅಂತ ಹೇಳಿ ಅಂದ ಭಕ್ತರು ಅಂತ ಯಾರಿಗೂ ಇವತ್ತು ಗೊತ್ತಾಗ್ತಾ ಇದೆ ಎಲ್ಲ ಡೋಂಗಿ ಭಾಷೆಗಳು ಮಾಡ್ಕೊಂಡಿದ್ರೆ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿನಲ್ಲಿ ಈಗಿರ್ತಕ್ಕಂತ ಬೆಲೆ ಯಾರನ್ನ ಎಂಎಲ್ಎಗಳನ್ನ ಖರೀದಿ ಮಾಡಿದ್ದಾರೆ ಮತ್ತು ಯಾರು ಕುದುರೆ ವ್ಯಾಪಾರದಲ್ಲಿದ್ದಾರೆ ಅವರಿಗೆ ಮಾತ್ರ ಬೆಲೆ ನಿಷ್ಠಾ ಒಂದು ಯಾನ್ ಭಾರತೀಯ ಜನತಾ ಪಾರ್ಟಿನಲ್ಲಿ ಮತ್ತು ಆರ್ಎಸ್ಎಸ್ ನಲ್ಲಿ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿದ್ರು ಅವರನ್ನೆಲ್ಲ ಹೊರಗಡೆ ಆಗಿ ಮಾರ್ಗದರ್ಶಕ ಮಂಡಳಿಗೆ ಕಳಿಸಂತ ಪ್ರಯತ್ನ ನಡೀತಾ ಇದೆ ಈಗಾಗಲೇ ನಮ್ಮ ಯಡಿಯೂರಪ್ಪನವರನ್ನ ಮಾರ್ಗದರ್ಶಕ ಮಂಡಳಿ ಕಳಿಸಿದ್ದಾರೆ ಬಾಕಿಯವರನ್ನು ಸಹ ಅವರಿಗೆ ವಹಿಸಿದ್ರೂ ಸಹ ಮಾರ್ಗದರ್ಶಕ ಮಂಡಳಿ ಕಳಿಸೋದು ನೋಡಿದ್ರೆ ಹಾಸ್ಯಾಸ್ಪದ ಇದು ಅಲ್ಲೋಲ ಕಲ್ಲೋಲ ಆಗಿದೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಇದು ಕೇವಲ ಯಾವುದೋ ಒಂದು ಘಟನೆ ಅಂತ ತಿಳ್ಕೊಳ್ಬೇಡಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅದರಲ್ಲೂ ಸಹ ಉತ್ತರ ಭಾರತದಲ್ಲಿಂದ ಈ ಗುಜರಾತಿಂದ ಬಂದು ಕರ್ನಾಟಕವನ್ನೇ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಈಗ ಶೆಟ್ಟರ್ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರೆ ತಾವು ವೆಲ್ಕಮ್ ಮಾಡ್ತೀರಾ ಶೆಟ್ಟರ್ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತವರು ರಾಜಕಾರಣದಲ್ಲಿ ಇರಬೇಕು ನಿರ್ಣಯ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅವರೇನಾದರೂ ನಮ್ಮ ಪಕ್ಷಕ್ಕೆ ಬರೋದಿದ್ರೆ ಅವ್ರನ್ನ ನಾವು ಪೂರ್ಣ ವಿಶ್ವಾಸದಿಂದ ಪೂರ್ಣ ಸಂತೋಷದಿಂದ ಸ್ವಾಗತ ಮಾಡ್ತೀವಿ ಲಾಭ ನಷ್ಟದ ಪ್ರಶ್ನೆ ಅಲ್ಲ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ಆರೋಪಗಳಿಲ್ಲದೆ ಸರ್ಕಾರವನ್ನು ನಡೆಸಿದಂಥವ್ರು ಯಡಿಯೂರಪ್ಪ ಜಗದೀಶ್ ಶೆಟ್ಟರು ಅವರ ಬಂದ್ರೆ ನಮ್ಮ ಪಕ್ಷಕ್ಕೆ ಬಂದ್ರೂ ಸಹ ಶಕ್ತಿ ಬರುತ್ತೆ ಅದಲ್ಲದೆ ಅವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರಬೇಕಂತವ್ರು ಅಲ್ಲ ಭಾರತೀಯ ಜನತಾ ಪಾರ್ಟಿ ಬಾಳಿನ ಶಿಸ್ತಿನ ಪಕ್ಷ ನಾವು ದೇಶ ಕಟ್ಟಕ್ಕೆ ಬಂದಿರೋರು ದೇಶಭಕ್ತರು ಅಂತೇಳಿ ಅಂದ ಭಕ್ತರು ಅಂತ ಯಾರಿಗೂ ಇವತ್ತು ಗೊತ್ತಾಗ್ತಾ ಇದೆ ಎಲ್ಲ ಡೋಂಗಿ ಭಾಷೆಗಳು ಮಾಡ್ಕೊಂಡಿದ್ರೆ ಆಗೋದಿಲ್ಲ ಭಾರತೀಯ ಜನತಾ ಪಾರ್ಟಿನಲ್ಲಿ ಈಗಿರ್ತಕ್ಕಂಥ ಬೆಲೆ ಯಾರನ್ನ ಎಂಎಲ್ಎಗಳನ್ನ ಖರೀದಿ ಮಾಡಿದ್ದಾರೆ ಮತ್ತು ಯಾರು ಕುದುರೆ ವ್ಯಾಪಾರದಲ್ಲಿದ್ದಾರೆ ಅವ್ರಿಗೆ ಮಾತ್ರ ಬೆಲೆ ನಿಷ್ಠಾ ಒಂದು ಯಾನ್ ಭಾರತೀಯ ಜನತಾ ಪಾರ್ಟಿನಲ್ಲಿ ಮತ್ತು ಆರ್ಎಸ್ಎಸ್ ನಲ್ಲಿ ಬಹಳ ನಿಷ್ಠೆಯಿಂದ ಕೆಲಸ ಮಾಡಿದ್ರು ಅವ್ರನ್ನೆಲ್ಲ ಹೊರಗಡೆ ಆಗಿ ಮಾರ್ಗದರ್ಶಕ ಮಂಡಳಿಗೆ ಕಳಿಸಂತ ಪ್ರಯತ್ನ ನಡೀತಾ ಇದೆ ಈಗಾಗಲೇ ನಮ್ಮ ಯಡಿಯೂರಪ್ಪನವ್ರನ್ನ ಮಾರ್ಗದರ್ಶಕ ಮಂಡಳಿ ಕಳಿಸಿದ್ದಾರೆ ಬಾಕಿಯವ್ರನ್ನು ಸಹ ಅವ್ರಿಗೆ ವಹಿಸಿದ್ರೂ ಸಹ ಮಾರ್ಗದರ್ಶಕ ಮಂಡಳಿ ಕಳಿಸೋದು ನೋಡಿದ್ರೆ ಹಾಸ್ಯಾಸ್ಪದ ಇದು ಅಲ್ಲೋಲ ಕಲ್ಲೋಲ ಆಗಿದೆ ಭಾರತೀಯ ಜನತಾ ಪಾರ್ಟಿನಲ್ಲಿ ಇದು ಕೇವಲ ಯಾವುದೋ ಒಂದು ಘಟನೆ ಅಂತ ತಿಳ್ಕೊಳ್ಬೇಡಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅದರಲ್ಲೂ ಸಹ ಉತ್ತರ ಭಾರತದಲ್ಲಿಂದ ಈ ಗುಜರಾತಿಂದ ಬಂದು ಕರ್ನಾಟಕವನ್ನೇ ಖರೀದಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಮಿತ್ ಶಾ ಅವರು ನರೇಂದ್ರ ಮೋದಿ ಅವರು ಅದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಈಗ ಶೆಟ್ಟರ್ ಅವರು ಕಾಂಗ್ರೆಸ್ ಕಡೆ ಮುಖ ಮಾಡಿದ್ರೆ ತಾವು ವೆಲ್ಕಮ್ ಮಾಡ್ತೀರಾ ಶೆಟ್ಟರ್ ಒಬ್ಬ ಪ್ರಾಮಾಣಿಕ ಮುಖ್ಯಮಂತ್ರಿ ಅಂತವರು ರಾಜಕಾರಣದಲ್ಲಿ ಇರಬೇಕು ನಿರ್ಣಯ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು ಅವರೇನಾದರೂ ನಮ್ಮ ಪಕ್ಷಕ್ಕೆ ಬರೋದಿದ್ರೆ ಅವ್ರನ್ನ ನಾವು ಪೂರ್ಣ ವಿಶ್ವಾಸದಿಂದ ಪೂರ್ಣ ಸಂತೋಷದಿಂದ ಸ್ವಾಗತ ಮಾಡ್ತೀವಿ ಲಾಭ ನಷ್ಟದ ಪ್ರಶ್ನೆ ಅಲ್ಲ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಮುಖ್ಯಮಂತ್ರಿ ಆಗಿದ್ದಾಗ ಯಾವುದೇ ಆರೋಪಗಳಿಲ್ಲದೆ ಸರ್ಕಾರವನ್ನು